ಹೋಗ್ತಾನೆ. ರೋತಗಳಂತೆ ಹೇಗೆ ಕೆತ್ತಿಟ್ಟರೆ ಇಡೀ ಭೂಮಂಡಲವೇ ಪ್ರಳಯವಾಗುತ್ತೆ. ಹೋದಾಗ ನಮ್ಮನ್ನು ಎದುರು ಹಾಕಿಕೊಳ್ಳುವ ಬೌದ್ಧ ವೈರಿಗಳಾದವರಿಗೆ ದಂಡ ಕಬ್ಬಣ ತಂತ್ರದಿಂದ ಮಂತ್ರ ಓಡಿ ಕಾಲುತ್ತಾನೆ ಎಂಬ ವಸನದತ್ತ ಸಾಗಿಸುವುದು ಹೇಗೆಂದು ಗೊತ್ತಿರುವುದಿಲ್ಲ. ನನಗೆ ಎದುರಿಗೆ ಎದುರು ನಿಂತು ನೀನು ನೋಡುತ್ತಿರುವ ತಮ್ಮ ದೇವನಿಗೆ ಪಾಠ ಕೆಲಸಬೇಕೆಂದಿರುವ ನಾಯ ಅಂದುಕೊಂಡಿರುವ ಚದರಂಗದಾಟದಲ್ಲಿ ಅವಳ ಅತ್ತಿಗೆ ಸುಮಿತ್ರ ಶೀಲದ ಗದ್ದಿಗೆ ನೀರಿ ದೊಡ್ಡ ತಂತ ಕುತಂತ್ರದಿಂದ ಸಾಯುವಂತೆ ಮಾಡಿ ಆಪರೋಧವನೇ ಆಪದ ಬಿಟ್ಟರೆ ದೇವ್ಯಾಣ ತಲೆ ಮೇಲೆ ಹಾಕಿ ಅವನನ್ನು ಸಾಯುವ ತನಕ ಜೈಲು ಪಾಲು ಮಾಡಿದ್ದೇನೆ. ಇನ್ನು ಈ ಬ್ರಹ್ಮ ಯಾವ ಲೆಕ್ಕ ವಿಶ್ವಾಮಿತ್ರ? ಅದೆಲ್ಲ ನಿಜ. ಈ ಬಡ್ಡಿ ನಿರ್ಮಗ ವಿಶ್ವಾಮಿತ್ರ ಎಲ್ಲ ಸಕಲ ವಿದ್ಯೆಯಲ್ಲು ಮಹಾಪ್ರವೀಣ. ಮಹಾಪ್ರವೀಣ ಅವನ ಮಹಾಪ್ರವೀಣ ತನಕ್ಕೆ ಮೋಸ ಎಂಬ ಬಲೆ ಹೆಣತು ಹೊಂಚು ಹಾಕಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತರೆ ಯಾವುದಕ್ಕೂ ಹಿಂದಿರೆ ಬರದು. ಆ ವಿಶ್ವಾಮಿತ್ರ ಅವನ ಬಗ್ಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನೇ ಹೇಳುವುದೇ ಮರೆತು ಬಿಟ್ಟಿದ್ದೆ. ಏನದು? 18 ವರ್ಷಗಳ ಹಿಂದೆ ಇದೇ ಬ್ರಹ್ಮನ ತಂದೆ ತಾಯಿಗಳನ್ನು ನನ್ನ ಅರಮನೆಯಲ್ಲಿ ತೀರಿಸಿಕೊಳ್ಳುವುದಕ್ಕಾಗಿ ಈಗ ನ್ಯಾಷನಲ್ ರೌಡಿಯಾಗಿ ತಿರುಗುತ್ತಿದ್ದಾನೆ. ಹೌದು ಕಾಮದೇವ, ಇವನ ತಂದೆ ತಾಯಿ ಕೊಲೆ ಮಾಡಿದ ರೀತಿಯಲ್ಲಿ ಇವನನ್ನು ಮುಗಿಸಿದರಾಯ್ತು. ಒಂದು ಮಾತು ಕೇಳ್ತೀನಿ, ತಿಳ್ಕೋಬೇಡ. ಕಪಟವಿಲ್ಲದ ಅಪ್ಪಟ ಈ ಸ್ನೇಹಿತರಲ್ಲಿ ತಪ್ಪು ಎಂಬ ಸುರದ ಮಾತೇ ಕಾಮದೇವ ಕೇಳೋದೇನಂದು? ವಿಶ್ವಾಮಿತ್ರ, ಜಮ್ಮ ತುಂಬಿದ ನಿನ್ನ ತಂಗಿ ಸುರ ಲೋಕದ ಅಂಶರ ಎಂದಿರುವ ಇದಕ್ಕೆ ನಿನ್ನ ಒಪ್ಪಿಗೆ? ಕಾಮದೇವ ದೊಡ್ಡ ಅರಮನೆಯಲ್ಲಿಟ್ಟರು ಹೊರಗಿನಿ ಅಂತೆ ಸೋತಿ ಬೆಳೆಸಿ ಮುದ್ದೋಡಿ ನನ್ನ ತಂಗಿ ಸುರೇಖಳನ್ನು ನೀನು ಮದುವೆ ಆಗ್ತೀನೆಂದು ವಿಚಾರ ನಿಜನಾ? ವಿಶ್ವಾಮಿತ್ರ ನಿಜ. ಯಾವ ಕಾಲ ನೋಟದಿಂದ ನೋಡಿದರೂ ಸರಿ ಸೋಟಿದೆ ನಿನ್ನ ತಂಗಿಯ ಮಹಿಮಾನ. ಹೆಚ್ಚಿನ ಪುಡಿ ಉಪ್ಪಿನ ಸಲಗರದ ಅಬ್ಬರಕ್ಕೆ ಸೋಗಿ ಹೋಗಿದೆ ಈ ನನ್ನ ಮನ. ಅವರನ್ನ ನೋಡಿದ ಪ್ರಥಮ ದಿನದಂದೆ ಆದರೆ ಅವಳನ್ನೇ ಮದುವೆ ಆಗಬೇಕೆಂದು ನಿರ್ಧರಿಸಿದೆ. ಕಾಮದೇವ ಈ ಬಲತ್ಕಡದಲ್ಲಿ ನಾವೇ ಗಂಡುಗಳಿ ಪುಂಡರಾಗಿ ಅಧಿಕಾರ ಎಂಬ ಗದ್ದಿಗೆಯಲ್ಲಿ ಏರಿ ಬೆಳೆ ಅತ್ಯುಮವಾಗಿ ಮೆರೆಯುತ್ತಿರುವಾಗ ನನ್ನ ತಂಗಿಯ ಸುರೇಖಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಲು ಒಪ್ಪುವುದಿಲ್ಲವೇ? ವಿಶ್ವಾಮಿತ್ರ ನಂದು ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರ್ತೇನೆ. ಓಕೆ, ಬಾಯ್ ಬಾಯ್. ಈ ನಾಟಕವನ್ನು ಬರೆದಂತಹ ಕವಿಗಳಿಗೆ ಮಲ್ಲಯ್ಯ ಶೆಟ್ರಯ್ಯ ಜೈ ಜೈ ಕರ್ನಾಟಕ.